ವಿಜಯವಾಣಿ ಮತ್ತು ದಿಗ್ವಿಜಯ ನ್ಯೂಸ್ ಸಹಯೋಗದಲ್ಲಿ ನಡೆಯುವ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ. ನಗರದ ದರ್ಬಾರ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ರಿಬನ್ ಕಟ್ ಮಾಡುವ ಮೂಲಕ ಶಿಕ್ಷಣ ಸಂಸ್ಥೆಗಳ ಮಳಿಗೆಗಳನ್ನು ಉದ್ಘಾಟನೆ ಮಾಡಿದ ಎಂಬಿ ಪಾಟೀಲ್ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಶಿಕ್ಷಣ ಸಂಸ್ಥೆಗಳು ಹಾಗೂ ಅವುಗಳಲ್ಲಿರುವ ಆಧುನಿಕ ಸೌಲಭ್ಯಗಳನ್ನು ವೀಕ್ಷಿಸಿದರು. ಬಳಿಕ ವೇದಿಕೆಗೆ ಆಗಮಿಸಿದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಇಂತಹ ಅಭೂತಪೂರ್ವ ಕಾರ್ಯಕ್ರಮ ಆಯೋಜಿಸಿರುವ ಸಂಕೇಶ್ವರ ಹಾಗೂ ಅವರ ತಂಡಕ್ಕೆ ಎಂಬಿ ಪಾಟೀಲ್ ಶುಭ ಕೋರಿದರು. ಮತ್ತು ಈ ಎಕ್ಸ್ಪೋಜರ್ ಅಂದ್ರೆ ಭಾಳ ಮಹತ್ವವನ್ನು ಹೊಂದ್ತದೆ. ಅಲ್ಲೆಲ್ಲಿ ಏನೇನು ನಮಗೆ ಇದು ಆಗ್ತದಪ್ಪ, ಯಾವ ರೀತಿ ನಮ್ಗೆ ಕೋಚಿಂಗ್ ಸಿಗ್ತದೆ, ಎಲ್ಲಿ ನೀಟ್ ಟ್ರೈನಿಂಗ್ ಸಿಗ್ತದೆ, ಎಲ್ಲಿ ನಾವು ಅದನ್ನು ಮಾಡ್ಕೊಳ್ಬೋದು ಅಂತದನ್ನು ಅವರ ಒಂದು ಕರಿಯರನ್ನು ರೂಪಿಸಲಿಕ್ಕೆ ಸಹಕಾರಿ ಆಗ್ತದೆ. ಅಂಥ ಒಂದು ಕೆಲಸವನ್ನು ಭಾಳ ಯಶಸ್ವಿಯಾಗಿ ವಿಜಯವಾಣಿ ದಿನಪತ್ರಿಕೆ ಹಾಗೂ ದಿಗ್ವಿಜಯ ಚಾನಲ್ ತುಂಬ ಸಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಮ್ಮುಖ ಮೂಲಕ ತುಂಬ ಸಹ ಮಾಡಿದ್ದಾರೆ. VRL ಸಂಸ್ಥೆಯ ವಿಜಯವಾಣಿ ಹಾಗೂ ದಿಗ್ವಿಜಯ ಚಾನಲ್ ವತಿಯಿಂದ ಏರ್ಪಡಿಸಿರುವಂಥ ಒಂದು ಎಜುಕೇಷನ್ ಎಕ್ಸ್ಪೋ 2022 ವಿಜಯಪುರ ನಗರದಲ್ಲಿ ನಡೆಯುತ್ತಿರೋದು ಭಾರಿ ಹೆಮ್ಮೆಯ ಸಂಗತಿ. ಒಂದು ದಿನಪತ್ರಿಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿರುವಂಥದ್ದು ಶ್ಲಾಘನೀಯ ಕಾರ್ಯ ಅಂತ ಭಾವಿಸ್ತೇನೆ. ವಿಜಯಪುರ, ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಸೇರಿ ಅನೇಕ ಜಿಲ್ಲೆಗಳಿಂದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಆಗಮಿಸಿ ತಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ, ಅಲ್ಲಿರುವ ಶೈಕ್ಷಣಿಕ ಸೌಲಭ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ತಿಳಿಪಡಿಸಿದರು. ಸುಮಾರು 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆಗೊಂಡಂಥ ಅತ್ಯಂತ ಅಭೂತಪೂರ್ವವಾದಂಥ ಎಜುಕೇಷನ್ ಎಕ್ಸ್ಪೋ. ಈ ಎಕ್ಸ್ಪೋದ ಮುಖ್ಯ ಉದ್ದೇಶ SSLC ಮತ್ತು PUC ನಂತರ ಮುಂದೆ ಏನು ಅಂತನ್ನುವಂಥ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಆಶಾದೀಪ, ದಾರಿದೀಪವಾಗಿ ಕೆಲಸ ಮಾಡ್ತಾ ಇದೆ. SSLC ಹಾಗೂ PUC ಬಳಿಕ ಏನು ಮಾಡಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲಾಯಿತು. ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಹಂತದವರೆಗೆ ಶಿಕ್ಷಣ ಮುಗಿಸಿದ ಬಳಿಕ ಮುಂದೇನು ಎಂಬ ಚಿಂತೆಯಲ್ಲಿರುವಾಗಲೇ ಈ ಎಕ್ಸ್ಪೋ ಅವರಿಗೆ ಹಲವು ದಾರಿಗಳನ್ನು ತೋರಿಸಿದೆ ಅಂದರೆ ತಪ್ಪಿಲ್ಲ.